नमस्कार श्री शंकर वाहिनिया भक्ति सिंचन के स्वागत इंदिन आध्यात्मिक विशेष शिवमोग्ग जिले तीर्थहल्ली यल्लमवासिये जात्रे श्री रामेश्वर देवरिगे विजृंभणेय तेप्पोत्सव चेन्नई सालिग्रामदल्ली वेद धर्मशास्त्र परिपालना सभा वतियिंद वेद सम्मेलन वेद पारायण हागू प्रवचन कार्यक्रम रामनाथपुरम श्री कोदंडरामस्वामी देवालय हनुम जयंती आचरणे श्री जयवीर आंजनेय स्वामी विशेष अभिषेक अलंकार सेवे बेंगलूरु बसवनगुडी नेशनल हाईस्कूल मैदान विश्व संस्कृत पुस्तक मेल ज्ञानगंगा प्रदर्शन अद्भुरी उद्घाटना समारंभ कारैकाल मेडु मीनव ग्राम श्री रेणुका देवी के क्षीर कुंभाभिषेक क्षीर कुंभ मेरवण पागंड नूरारु भक्तादि शिवमोग्ग जिले तीर्थहल्ली श्री रामेश्वर देवर तेप्पोत्सव अत्यंत विजृंभणेयिंद नडेयितु ऐतिहासिक पुराण प्रसिद्धवाद परशुरामन पुण्य पावन क्षेत्रवाद तीर्थराजपुर एंदु करेयल्पडुत्तिद्द शिवमोग्ग जिले तीर्थहल्ली प्रति वर्षदंते ई वर्षवू श्री रामेश्वर देवर एल्लमवासिये जात्रेयु अत्यंत विजृंभणेयिंद नडेयितु ಮೂರು ದಿನಗಳ ಕಾಲ ನಡೆಯುವ ಈ ಜಾತ್ರಾ ಮಹೋತ್ಸವದ ಮೊದಲ ದಿನ ತೀರ್ಥ ಸ್ನಾನ ಎರಡನೇ ದಿನ ರಥೋತ್ಸವ ಮೂರನೇ ದಿನ ತೆಪ್ಪೋತ್ಸವವು ಬಹು ವೈಭವದಿಂದ ನಡೆಯುತ್ತದೆ ಶ್ರೀ ರಾಮೇಶ್ವರ ದೇವಾಲಯದಲ್ಲಿ ಪೂಜಾ ಕೈಂಕರ್ಯಗಳು ನೆರವೇರಿದ ಬಳಿಕ ಉತ್ಸವ ಮೂರ್ತಿಗೆ ಭವ್ಯ ಅಲಂಕಾರಗೈದು ಪಲ್ಲಕ್ಕಿಯಲ್ಲಿ ಕುಳ್ಳಿರಿಸಿ ತುಂಗೆಯ ತಟದಲ್ಲಿ ಹೂವಿನ ಅಲಂಕಾರದ ತೆಪ್ಪದಲ್ಲಿ ಕುಳ್ಳಿರಿಸಿ ಪೂಜಿಸಲಾಯಿತು ಮಂಗಳಾರತಿ ಸೇವೆಯ ಬಳಿಕ ಭವ್ಯ ತೆಪ್ಪೋತ್ಸವಕ್ಕೆ ಚಾಲನೆ ನೀಡಲಾಯಿತು ಚಳಿಯನ್ನು ಲೆಕ್ಕಿಸದೆ ಸಹಸ್ರಾರು ಭಕ್ತಾದಿಗಳು ಈ ಮಹೋತ್ಸವದಲ್ಲಿ ಪಾಲ್ಗೊಂಡು ಬಾನೆತ್ತರಕ್ಕೆ ಚಿಮ್ಮುತ್ತಿದ್ದ ಸಿಡಿಮದ್ದುಗಳನ್ನು ಕಂಡು ಹರ್ಷಚಿತ್ತರಾದರು ರಥ ಬೀದಿಯುದ್ದಕ್ಕೂ ಸುಂದರ ಸೇತುವೆಗೂ ವಿದ್ಯುತ್ ದೀಪಗಳಿಂದ ಅಲಂಕರಿಸಿ ಎಲ್ಲೆಡೆ ಬೆಳಕಿನ ಕಿರಣಗಳೇ ಹಾಸುಹೊಕ್ಕಂತಿತ್ತು ಈ ಮಹೋತ್ಸವದ ಕುರಿತು ಸ್ಥಳೀಯರು ನಮ್ಮ ಶ್ರೀ ಶಂಕರ ವಾಹಿನಿಯೊಂದಿಗೆ ಮಾತನಾಡಿದ್ದು ಹೀಗೆ ರಾಜಶೇಖರ್ ಭಟ್ ಅರ್ಚಕರು ರಾಮೇಶ್ವರ ದೇವಸ್ಥಾನ ತೀರ್ಥಹಳ್ಳಿ ಈ ಎಲ್ಲಮಾಸಿ ಜಾತ್ರೆ ವಿಶೇಷ ಕಾರ್ಯಕ್ರಮವನ್ನು ಯಾವ ರೀತಿ ಯಾಕೆ ನಡೆಸುತ್ತಾರೆ ಅಂತ ಹೇಳಿದರೆ ಹಿಂದೆ ಪೂರ್ವದಲ್ಲಿ ಪರಶುರಾಮರು ಜಮದಗ್ನಿಯ ವಿಷಯ ಮಾತಿನಂತೆ ರೇಣುಕಾದೇವಿಯ ಶೀಲದ ಬಗ್ಗೆ ಶಂಕೆ ಪಟ್ಟು ಮಾತೃಹತ್ಯೆ ಮಾಡಕ್ಕೆ ಹೇಳ್ತಾರೆ ತೀರ್ಥಹಳ್ಳಿ ಅಂತೇಳಿ ಊರಿನ ಹೆಸರು ಇದರ ಮೂಲ ಹೆಸರು ತೀರ್ಥರಾಜಪ್ಪ ಅಂತೇಳಿ ಇಲ್ಲಿ ಎಳ್ಳಮಾಸೆ ಜಾತ್ರೆ ಬಹಳ ವಿಶೇಷವಾಗಿ ನಡೆತಕ್ಕಂಥದ್ದು ಪರಶುರಾಮನಿಂದ ನಿರ್ಮಿತವಾದ ಈಶ್ವರನಿಗೆ ರಾಮೇಶ್ವರ ಅಂತ ಹೆಸರು ಪರಶುರಾಮನ ತನ್ನ ಮಾತೃಹತ್ಯ ದೋಷ ಪರಿಹಾರಾರ್ಥವಾಗಿ ತೀರ್ಥಕ್ಷೇತ್ರಗಳ ಯಾತ್ರೆಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಶ್ರೀ ರಾಮೇಶ್ವರ ದೇವರ ಜಾತ್ರೆಯು ಬಹಳ ವಿಜೃಂಭಣೆಯಿಂದ ನಮ್ಮ ತೀರ್ಥಹಳ್ಳಿ ತಾಲೂಕಿನಲ್ಲಿ ನಡೆಯುತ್ತೆ ಇದು ಪರಶುರಾಮನ ಒಂದು ತೀರ್ಥಯಾತ್ರೆಗೆ ಪರಶುರಾಮನ ಬಂದಂತ ಇದರಲ್ಲಿ ಒಂದು ಕೊಡಲಿಯ ಕಾರು ಇದರಲ್ಲಿ ಉಳಿದಂತ ಒಂದು ಎಳ್ಳಿನಷ್ಟು ಕಲೆಯನ್ನ ಈ ಒಂದು ರಾಮಚಂದ್ರದಲ್ಲಿ ತೊಳೆದಾಗಿ ಹೋಯಿತು ನಾನು ಈ ಜಾತ್ರೆಗೆ ಎರಡು ವರ್ಷದಿಂದ ಬರ್ತಾ ಇದ್ದೀನಿ ಯಾಕೆಂದ್ರೆ ಫಸ್ಟ್ ಇಯರ್ ಬಂದಾಗ ನನಗೆ ಪಟಾಕಿ ತುಂಬಾ ಇಷ್ಟ ನನಗೆ ಅದಕ್ಕೋಸ್ಕರ ಈ ಜಾತ್ರೆಗೆ ಬರ್ತಾ ಇದ್ದೀನಿ ಪಟಾಕಿ ತುಂಬಾ ಚೆನ್ನಾಗಿ ಹೊಡಿತಾರೆ ಮತ್ತೆ ದೇವರನ್ನ ತೇರಲ್ಲಿ ಇದರಲ್ಲಿ ನೋಡ್ಲಿಕ್ಕೆ ತುಂಬಾ ಇಷ್ಟ ಆಗುತ್ತೆ ಸರ್ ನಾನು ಶಿವಮೊಗ್ಗ ತಾಲೂಕು ಮಂಡಿಗಟ್ಟೆ ಅಂತ ಹೇಳಿ ನಮ್ದು ಆಮೇಲೆ ನಾವು ಈಗ 15 ವರ್ಷದಿಂದ ಇಲ್ಲಿಗೆ ತೆಪ್ಪೋತ್ಸವಕ್ಕೆ ಬರ್ತೀವಿ